ಇನ್ನು ಚಲಿಸುವ ಮೋಡಗಳು ಸಿನಿಮಾದಲ್ಲಿ ಶಿವ ಕಾಣದಂತೆ ಮಾಯವಾದನು ಕೂಡ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಸಾಂಗು ಆ ಶೂಟಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿ ಅಪ್ಪಾಜಿ ಶ್ರೀರಂಗಪಟ್ಟಣದ ಐ ಬಿ ಹತ್ರ ಅದು ಆಗ ಅಲ್ಲಿ ಎಲ್ಲ ಇದ್ದಿದ್ದು ಕಲಾವಿದರು ಅಂತ ಯಾರೂ ಇರಲಿಲ್ಲ ಎಲ್ಲ ಅಲ್ಲಿ ಡ್ರೈವರು ಸೆಟ್ ಬಾಯ್ ಪ್ರೊಡಕ್ಷನ್ ಬಾಯ್ ಹೀಗೆ ಎಲ್ಲ ಸೇರ್ಕೊಂಡು ಪಾತ್ರ ಮಾಡಿದ್ದು ಅದು ಏನು ಅಂದರೆ ಅದು ಸೂಪರ್ ಡೂಪರ್ ಹಿಟ್ಟಾಗೋಯಿತು ಯಾವ ಸಂದರ್ಭದಲ್ಲಿ ಯಾವುದು ಇದಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ನಮ್ಮ ಮನಸ್ಸು ಮಾ ನೇ ಮನೆ ಮಾ ಮನಸ್ಸು ನೇ ನೆಮ್ಮದಿ ಅದು ಇಲ್ಲ ಎರಡೂ ಇಲ್ಲ ಅಂದರೆ ಅದು ಮನೆಯೇ ಅಲ್ಲ ಅಲ್ವಾ ಹಾಗಾಗಿ ಅದು ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡೋದು ಹಾಗಾಗಿ ಅವೆಲ್ಲ ಚೆನ್ನಾಗಿ ಬರೋಕ್ಕೆ ಸಾಧ್ಯತೆ ಆಯಿತು ಇನ್ನು ಇವಾಗ ಅಪ್ಪು ಸರ್ ನಂದಿದ ಕೂಡಲೇ ಎಲ್ರಿಗೂ ನೆನಪಾಗೋದು ಅವರೊಂದು ಸ್ಮೈಲ್ ಅವ್ರೊಂದು ನಗು ಇದೆಯಲ್ಲ ಈಗಲೂ ಎಲ್ಲರೂ ಕಾಡುತ್ತೆ ನೀವು ಎಷ್ಟು ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಈ ಸನ್ನಿವೇಶ ಇಲ್ಲ ನಾನು ಮಿಸ್ ಮಾಡ್ಕೊತಲ್ಲ ಒಂದು ಕೂತರು ಚೆನ್ನ ನಿಂತರು ಚೆನ್ನ ಮಾತಾಡಿದ್ರು ಚೆನ್ನ ಅವನ ಮಾತೇ ಮಧುರ ಅವನು ಮಾತಿದಲ್ಲ ಮಾತು ಮಧುರ ಆ ಮಾತಾಡ್ತಾ ಇದ್ರೆ ಅವನು ಕೋಪ ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ ನಾನು ಏನು ಹಾಗಾಗಿ ಇವಾಗ ನೀವು ಮನೆಯೊಳಗಡೆ ಫೋಟೋ ಇದೆ ನೋಡಿದ್ರು ಅಲ್ವಾ ಅದು ಯಾವುದೇ ಫೋಟೋ ನೋಡಿದ್ರೂ ನಗ್ನಗ್ತಾನೆ ಇರ್ತಾನೆ ಹಾಗಾಗಿ ಅಪ್ಪು ಇಸ್ ಅ ಗ್ರೇಟ್ ಈಗ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಪ್ಪು ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅದು ಆ ಶೂಟಿಂಗ್ ಬಗ್ಗೆ ಹೇಳಿ ಆ್ಯಂಡ್ ನೀವು ಅಪ್ಪು ಸರ್ ಜೊತೆ ಅವಾಗಲೂ ಹೋಗ್ತಿದ್ರಾ ಹೌದು ನಾನು ಆ ಸಿನಿಮಾ ಮಾಡಬೇಕು ನಾನು ಸಹ ನಿರ್ದೇಶನ ಅದು ಏನೇ ಅವನು ಅವನು ಸಾಮಾನ್ಯವಾಗಿ ಮಾಡಿದ್ದಿದೆಲ್ಲ ಸಿನಿಮಾದಲ್ಲಿ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೆ ಏನು ನಾನು ಇದ್ದುಬಿಟ್ರೆ ಅವನು ಲೀಲಾಜಾಲವಾಗಿ ಪಾತ್ರ ಮಾಡೋರು ಹಾಗಾಗಿ ಅದು ಬೆಳೆಸ್ಕೊಳಕ್ಕೆ ಅವ್ರದ್ದೇ ಬ್ಯಾನರ್ ಅಲ್ವಾ ಪೇರಿಕೆ ಪ್ರೊಡಕ್ಷನ್ನು ಹಾಗಾಗಿ ಅವ್ರ ಪ್ರೊಡಕ್ಷನಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು ಬೇಕಾದರೂ ಬೆಳೀಬೋದು ಹಾಗಾಗಿ ಬೆಳೆಯೋಕ್ಕೆ ಸಾಧ್ಯತೆ ಆಯಿತು ಇನ್ನು ನಿಮ್ಮದು ಮತ್ತು ಅಪ್ಪು ಸರ್ ಸಾಕಷ್ಟು ವರ್ಷದಿಂದ ನೀವು ಇಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿ ನಾವು ಕೇಳ್ಪಟ್ಟಿದ್ದೀವಿ ತುಂಬ ಚೆನ್ನಾಗಿ ಅಪ್ಪು ಸರು ಹಾಗೆ ಹೊನ್ನಳ್ಳಿ ಕೃಷ್ಣ ಅಪ್ಪಾಜಿ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ಹಾಗೆ ನಿಮ್ಮಿಬ್ಬರದು ಒಂದು ಬೆಸ್ಟ್ ಮೂಮೆಂಟ್ ಅಂತ ಇದ್ದೇ ಇರುತ್ತೆ ಅಂದರೆ ಮರೆಯೋಕ್ಕೆ ಆಗಲ್ಲ ಇದು ಅಪ್ಪು ಸರ್ ಜೊತೆ ನಡೆದಿರುವಂತಹ ಘಟನೆ ಯಾವುದಾಗಿದೆ ಅಪ್ಪಾಜಿ ಅದು ಎಲ್ಲ ಅದು ನಮ್ಮ ಮಾಡೋ ಸಿನಿಮಾದ ಎಲ್ಲ ಹಾಗೇ ಮಾಡ್ಕೊಬಂದು ಏನು ಅದರಲ್ಲಿ ಅಂತ ನಾವು ಅದನ್ನು ಭಾಳ ಸುಲಭ ಮಾಡ್ಕೊಂಡು ಹೋಗೋದ್ರಿಂದ ಅದೇನೂ ಇದಾಗಲಿಲ್ಲ ಕಷ್ಟನ ಕಷ್ಟನ ನಾವು ಸುಖ ಮಾಡ್ಕೋಬೋದು ನಮ್ಮ ಕೈಲೇ ಇದೆ ಏನು ಕಷ್ಟನ ಸುಖ ಮಾಡ್ಬೋದು ಸುಖನ ಕಷ್ಟ ಮಾಡ್ಕೊಳ್ಳೋದಿದಲ್ಲ ಅದು ಡೇಂಜರು ಕರೆಕ್ಟಾ ಹೌದು ಅಲ್ವಾ ನೀವು ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ನೋಡಿ ಹಾಗೆ ಪ್ರತಿಯೊಬ್ಬರು ನಗು ನಗ್ತಾ ಇದ್ದರೆ ಇಡೀ ಆ ತಂಡನೇ ನಗುವಿನ ಹಳುವಿನ ಸಂಕೋಲೆ ಇದುವೇವಿನ ಉಯ್ಯಾಲೆ ಇನ್ನ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದೇ ರೀತಿ ಅಪ್ಪು ಸರ್ ಕೂಡ ಅದೇ ಊರಿಗೆ ಹೋಗಿ ಬರೋರು ನಂಗೆ ತುಂಬಾ ಇಷ್ಟ ಈ ಊರು ಅಂತ ಕೂಡ ಹೇಳ್ತಾ ಇದ್ರು ನೀವು ಯಾವತ್ತಾದ್ರೂ ಆ ಊರಿಗೆ ಹೋಗಿದ್ದೀರಾ ಅಪ್ಪಾಜಿ ಹೋಗಿದ್ದೀನಿ ಹೋಗಿದ್ದೀನಿ ಹೋಗಿ ಅವ್ರ ಮನೇಲಿದ್ದೀನಿ ಇದ್ದು ಬಂದಿದ್ದೀನಿ ಅಲ್ಲೆಲ್ಲ ಸುತ್ತಮುತ್ತನೂ ಭಾಳ ಚೆನ್ನಾಗಿದೆ ವಾತಾವರಣ ಅದು ಏನು ಅಂದರೆ ಗ್ರಾಮೀಣದ ಭಾಷೆ ಹೇಗೆ ಮಾತಾಡಿದ್ರು ಚೆನ್ನಾಗಿರುತ್ತೆ ಏ ಬಾರ ಮಗ ಉಣ್ಕೊಂಡೋಗೋ ಅಂತ ಅಂತಾರೆ ಇದೇನು ಅಂತಾರೆ ಊಟ ಮಾಡ್ಕೊಂಡೋಗು ಅಂತ ಅನ್ನೋದು ಅದನ್ನು ಅದು ಆ ಭಾಷೆ ಅಲ್ಲಿ ಆ ಭಾಷೆಯಲ್ಲಿ ಹೇಳಿದಾಗ ಅದು ಎಷ್ಟು ಚೆನ್ನಾಗಿದೆ ನೋಡಿ ಆ ಊಟ ಮಾಡ್ಕೊಂಡು ಹೋಗು ಅಂತ ಅಂತ ಹೇಳೋದನ್ನು ಹೋಗೋ ಮಗ ಅವ್ರ ಕಳ್ಸಾರು ಮಾಡೋರೆ ಮುದ್ದೆ ಮಾಡೋರು ಮುದ್ದೆ ತಿನ್ನು ಇದು ನಾವು ನೋಡಿ ಕೇಳಿ ಮಾಡ್ಕೊಂಡು ಬಂದಿದ್ದು ಹಾಗಾಗಿ ನಮ್ಗೆ ಆ ಊರು ಚೆನ್ನ ಓಕೆ ಅಪ್ಪಾಜಿ ಇನ್ನು ಚಿಕ್ಕ ವಯಸ್ಸಲ್ಲಿ ಅಪ್ಪುಸರು ತುಂಬ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಫುಡ್ ಯಾವುದು ಅಂದರೆ ತಿಂಡಿ ಆಗಿರ್ಬೋದು ಅಥವಾ ನೀವೇನಾದರೂ ಈ ಥರ ಅಪ್ಪ ತುಂಬ ಇಷ್ಟ ಅಂತ ಏನಾದರೂ ತೊಗೊಂಡೋಗಿ ಕೊಟ್ಟಿದ್ದೀರಾ ಅಥವಾ ಅವರೇನಾದರೂ ಕೇಳ್ತಾ ಇದ್ರಾ ವೆಜ್ ಪ್ರಿಯಾ ಅವರು ನಾನ್ ವೆಜ್ ಪ್ರಿಯ ಆಮೇಲೆ ನಾನ್ ವೆಜ್ಜು ಅಂದರೆ ಈಗ ಉದಾಹರಣೆಗೆ ಶನಿವಾರ ಸೋಮವಾರ ಗುರುವಾರ ಅಂತ ಹೇಳ್ತಾರಲ್ಲ ತಿನ್ನಲ್ಲ ಅಂತ ಅಂತಾರಲ್ಲ ಆಗ ವೆಜ್ಜನ್ನು ಅಷ್ಟೇ ಚೆನ್ನಾಗಿ ತಿನ್ನೋರು ಅಂದರೆ ಅವನು ನಾರ್ಮಲ್ಲಾಗಿ ನಾನ್ ವೆಜ್ಜೇ ತಿಂತ ಇದ್ದಿದ್ದು ಹಾಗಾಗಿ ವೆಜ್ಜು ಅಷ್ಟು ತಿಂದಿದ್ದು ನೋಡಿಲ್ಲ ನಾನು ಅದು ಅವ್ರು ಮಾಡ್ಕೊಬಂದು ರೀತಿ ನಮ್ಮ ನಿಮ್ಗೆ ಏನ್ ಬೇಕೋ ಅದು ಇಷ್ಟ ಪಟ್ಟು ತಿಂದ್ರೆ ಅದು ಮೈಗೆ ಸೇರುತ್ತೆ ಇಲ್ಲಾಂದ್ರೆ ಮೈಗೆ ಸೇರಲ್ಲ ಅದು ಏನ ಅಪ್ಪಾಜಿ ರಾಯರನ್ನ ನಮ್ಮ ದೊಡ್ಡಪ್ಪಾಜಿ ಸಿಕ್ಕಾಪಟ್ಟೆ ನಂಬ್ತಾ ಇದ್ರು ಅದೇ ರೀತಿ ಅಪ್ಪಸರು ಕೂಡ ಅಪ್ಪ ರಾಯರ ಸನ್ನಿಧಿಕೆ ಯಾವಾಗಲೂ ಹೋಗ್ತಾ ಇದ್ರು ನೀವು ಯಾವತ್ತಾದರೂ ಅವ್ರ ಜೊತೆ ಅಂತ ಉಂಟಾ ತುಂಬಾ ಸಲ ಹೋಗಿದ್ದೀನಿ ಅವ್ರ ಜೊತೆ ಅವ್ರು ಎಲ್ಲೇ ಹೋದ್ರು ಕರ್ಕೊಂಡು ಹೋಗ್ತಿದ್ರಮ್ಮ ನನ್ನ ಅಂತಲ್ಲ ಆ ಟೀಮನ್ನೇ ಆಗ ಇದು ಮಾಡ್ಕೊಂಡೋಗೋರು ಇವತ್ತು ನಾನು ಏನು ಹೇಳಿದ್ರು ನಂಬ್ತೀರಿ ಏನು ಹೇಳಿದ್ರು ಕೇಳ್ತೀರಾ ಏನು ಆದರೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಈ ಸಿನಿಮಾ ನೂರು ದಿನ ಸಿಲ್ವರ್ ಜೂಬ್ಳಿ ಗೋಲ್ಡನ್ ಜೂಬ್ಳಿ ಅಂತ ಇಡೀ ಎಂಟೈರ್ ಟೀಮನ್ನ ಕರ್ಕೊಂಡೋಗ್ತಾಯಿದ್ರು ಕರ್ಕೊಂಡೋಗಿ ಎಲ್ಲರಿಗೂ ಒಂದೊಂದು ಬೆಳ್ಳಿ ಗ್ಲಾಸ್ ಕೊಡೋರು ಆ ಬೆಳ್ಳಿ ಗ್ಲಾಸು ನೋಡ್ತಿದ್ದಂಗೆ ನಮಗೇನೋ ಒಂದು ಆನಂದ ಹಾಗಾಗಿ ಅದು ಮರೆಯೋಕ್ಕಾಗದೇ ಇರತಕ್ಕಂಥ ಘಟನೆಗಳು ಬಿಡಿ ಅದು ಅದು ಸಿಕ್ಕಲ್ಲ ಈಗ ಎಲ್ಲಮ್ಮ ಈಗ ಹಂಡ್ರೆಡ್ ಡೇಸು ಎಲ್ಲಿ ಸಿಲ್ವರ್ ಜುಬ್ಳಿ ಎಲ್ಲಿ ಗೋಲ್ಡನ್ ಜುಬ್ಳಿ ಮಾಡಿದ್ರೆ ಆಗುತ್ತೆ ಕೂತ್ಕೊಂಡು ಮಾಡಬೇಕಲ್ಲ ಶ್ರಮ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ಶ್ರಮ ಎಲ್ಲ ಈಸಿಯಾಗಿ ಆಗಬೇಕು ಈಗ ಪುಟ ತಿರ್ಗಿಸ್ ತಕ್ಷಣ ಡೈಲಾಗ್ಸ್ ಹೇಳ್ಬಿಡ್ಬೇಕು ಅದನ್ನ ಅರ್ಥಗರ್ಭಿತವಾಗಿ ನ್ಯಾಯಬದ್ಧವಾಗಿ ಕೇಳ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಅದು ಚೆನ್ನಾಗುತ್ತೆ ಅಲ್ವಾ ಹಾಗಾಗಿ ಅದು ಆ ರೀತಿ ಮಾಡಿರೋದ್ರಿಂದ ನಾವು ಬೆಳಕೆ ಸಾಧ್ಯತೆ ಆಯಿತು ಏನ ಅಪ್ಪಾಜಿ ಹಾಗೆ ಶಬರಿಮಲೆಗೆ ಕೂಡ ಹೋಗ್ತಾ ಇದ್ರು ಇವಾಗ ಅಪ್ಪು ಸರ್ ಆ್ಯಂಡ್ ಶಿವಣ್ಣ ಸರ್ ಕೂಡ ಶಬರಿಮಲೆಗೆ ಎಲ್ಲ ಟೀಮ್ ಸಮೇತ ಹೋಗ್ತಿದ್ರು ನೀವು ಕೂಡ ಹೋಗಿದ್ದೀರಾ ಅಪ್ಪಾಜಿ ಹೌದು ನಾನು ಹೋಗಿದ್ದೇನೆ ನಮಗೆಲ್ಲ ಅಣ್ಣವರು ಗುರುಸ್ವಾಮಿ ಸ್ವಾಮಿ ಗುರುಸ್ವಾಮಿ ಶಿವರಾಮಣ್ಣ ಗುರುಸ್ವಾಮಿ ಇವರು ಮೂವರು ಹೇಳ್ದಂಗೆ ನಾವು ಕೇಳ್ತಾ ಇದ್ದು ನಾವು ನಲವತ್ತೈದು ದಿನಗಳ ಕಾಲ ನಾವು ಅಷ್ಟೇ ಒಂದು ಭಯ ಭಕ್ತಿ ನೇಯ ವಿನಯ ನಮ್ರತೆ ಯಾವುದೇ ಕಾರಣಕ್ಕೂ ಯಾರು ಏನೂ ಇಲ್ಲ ಮಡಿವಂತ್ ರು ಅಂದರೆ ಅಷ್ಟು ಮಡಿವಂತರಾಗಿದ್ದು ಈಗೆಲ್ಲ ಎಲ್ಲಿದೆ ಅದು ಮಡಿ ಅನ್ನೋದೆಲ್ಲ ದೂರ ಆಯಿತು ಅದ್ರೂ ಕೂಡ ಕೆಲವ್ರು ಇದ್ದಾರೆ ಈಗಲೂ ನಮ್ಮ ಶಿವಣ್ಣ ಅವ್ರ ಟೀಮೆಲ್ಲ ಹೋಗ್ತಾಯಿದ್ರು ಆಗ ಆ ಮಾಲೆ ಹಾಕೊಂಡಿರೋರಿಗೂ ಎಲ್ಲ ಸ್ವಾಮಿಗಳೇ ಸ್ವಾಮಿಗಳೇ ಅಂತ ಮಾತಾಡ್ತಾರೆ ಮಾಲೆ ಬಿಚ್ಚಿದ ತಕ್ಷಣ ಮಾಮೂಲಿ ಮಾತು ಏಯ್ ಅವ್ರದ್ದು ಒಂದು ಸ್ವಲ್ಪ ಊರ ಕಡೆ ಭಾಷೆ ಅಡೌ ಚೆನ್ನಾಗಿದೆಯಡ ಬಡ ಈಗ ಮಾತಾಡೋರು ಆ ಅದನ್ನೆಲ್ಲ ಮಾಲೆಲ್ಲ ತೆಗೆದ್ಮೇಲೆ ಆ ಭಾಷೆ ಶುರು ಮಾಡೋರು ಬಡ ಉಣಕ್ಕೆ ಹೋಗಮ್ಮ ಅಂತ ಈ ಈ ಥರ ಮಾತಾಡೋರು ಅದು ಆ ಮಾತು ಭಾಳ ಮಧುರವಾಗಿತ್ತು ಅಮರ ಮಧುರ ಪ್ರೇಮ ನೀ ಬಾಬೇಗ ಚೆಂದ ಮಾಮ್ಮ ಅಂತಾರಲ್ಲ ಹಾಗೆ ಆ ಮಾತುಗಳು ಆ ಥರ ಇತ್ತು